ಶಾರದಕ್ಕ, ತರಕಾರಿ ಗಾಡಿ ಏನಾದ್ರೂ ಕೂಕೊಂಡೋದ್ರಾ ಊರಳಿಕೆ? ಆಗ್ಲೇ 3-4 ದಿವಸ ಆಯ್ತಲ್ಲೇ, ಯಾರು ತರಕಾರಿ ಅವರು ಬರ್ತಾ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಅವರು ಬರ್ತಾ ಇಲ್ಲ ಕಣೆ. ಯಾಕೆ ಊರವ್ರ ಏನಾದ್ರೂ ನಿಷೇಧ ಏರವ್ರ ಊರಳಿಕ್ ಬರ್ಬಾರ್ದು ಮಾಡ್ಕೊಂಡು ಅಂತ? ಊರವ್ರದಲ್ವೇ ನಿಷೇಧ, ಅವರೇ ತರಕಾರಿ ಮಾರೋ ಕಸುಬ್ ಬಿಟ್ಟು ಬೇರೆ ಕಸುಬ್ ಬಿಡ್ಕೊಂಡ್ಬಿಟ್ಟವ್ರೆ. ತರಕಾರಿ ರೇಟ್ ಎಲ್ಲ ಪೆಟ್ರೋಲ್ ರೇಟ್ಗಿಂತ ಜಾಸ್ತಿ ಆಗೋಯ್ತಲ್ಲೆ. 1 ಲೀಟ್ರ್ ಪೆಟ್ರೋಲ್ ಸಿಗ್ತದೆ, 1 ಕೆಜಿ ತರಕಾರಿ ಸಿಗ್ತಾ ಇಲ್ವೇ ಆ ರೇಟ್ಗೆ? ಹಂಗಾಗ್ಬಿಟ್ಟಿದೆ. ಆ ರೇಟಲ್ಲಿ ಅವ್ರು ತಂದು ನಮ್ಗೆ ಹೆಂಗೆ ಮನೆ ತಕ್ಕ ಮಾರ್ತಾರೆ? ಓ, ಹಿಂಗೇನಕ್ಕ ವಿಷಯ? ನಮ್ಗಿದ್ ಗೊತ್ತೇ ಆಗ್ಲಿಲ್ವಲ್ಲ. ನಿನ್ಗೆ ಹೆಂಗೆ ವಿಷಯ ಗೊತ್ತಾಗುತ್ತೆ? ನೀನು ಯಾವತ್ತಾದರೂ ತರಕಾರಿನೋ ಈರುಳ್ಳಿ ಬೆಳ್ಳುಳ್ಳಿನೋ ಬಂದರ್ತವ ತಗೊಂಡಿದ್ರೆ ತಾನೆ ಅಮಾವಾಸ್ಕೋ ಪೌರ್ಣಮಿಗೋ ಹಬ್ಬಕ್ಕೋ ಹುಣ್ಣಿಮೆಗೋ ಒಂದ್ಸತಿ ತಗಂತೀಯ. ಡೈಲಿ ತಗೊಳೋರ್ಗಾದ್ರೆ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ ಸುಮ್ಮನಿರಕ್ಕ, ಈಗ ನಿಮ್ಮ ಮನೆಗೆ ಹಾಕಿದ ತರಕಾರಿ ಹೆಚ್ಚಿಗೆ ಆಗಿ ತಾನೆ ನೀನ್ ನಮ್ಗೆಲ್ಲ ಕೊಡೋದು? ಎಷ್ಟ್ ದಿವಸ ಅಂತ ಬರೀ ಆಗ್ಲಕಾಯ್ದೇ ಮಾಡ್ತೀಯ. ನಿಂಗೆ ಹೀರೆಕಾಯಿ ಬೇಕಾಗತ್ತಲ್ವಾ, ಅದಕ್ಕೆ ನೀನೇನ್ ಮಾಡ್ತೀಯ? ಆಗ್ಲಕಾಯಿ ಬೇರೆಯವ್ರು ಕೊಡ್ತೀಯ, ಹೀರೆಕಾಯಿ ಇಸ್ಕಂತೀಯ, ಬದ್ನೆಕಾಯಿ ಇಸ್ಕಂತೀಯ. ಹಂಗೆ ನಿಮ್ಗೆಲ್ರಿಗೂ ಹೆಚ್ಚಿಗೆ ಆಗಿದ್ದ, ಇನ್ಯಾರು ಕೊಡ್ತೀರಾ? ನನ್ ಕರ್ದ್ ಕೊಡ್ತೀರಾ? ನೀನ್ ಹೇಳೋದು ಸರಿ ಕಣೆ. ಅಲ್ಲ ಕಣಕ್ಕ, ನೀವು ಬೆಳೆದಿರೋ ತರಕಾರಿ ನಿಮ್ಮನಗಾಗಿ ಹೆಚ್ಚಿಗೆ ಆಗದ್ನ ಕೊಟ್ಟಿದ್ದನ್ನ ಹಿಂಗೆ ಹೇಳ್ತಿರಲ್ಲಕ್ಕ, ನೀನ್ ಯಾವತ್ತೂ ತಗೊಳಲ್ವಲ್ಲ ಅಂತ. ನಾನು ತಗೊಂಡೋಗಿಲ್ದೆ ಹೋದ್ರೆ ವೇಸ್ಟ್ ಆಗ್ತಿರ್ಲಿಲ್ವಾ? ನೀವು ಬೆಳೆದಿದ್ದು ಶ್ರಮ ಎಲ್ಲ ಹೆಂಗೋ ನಾನೊಬ್ಳು ಊರಲ್ಲಿ ಇರೋದಕ್ಕೆ ನೀವು ಕೊಟ್ಟ ತರಕಾರಿನೆಲ್ಲ ನನ್ ಮನೆಗೆ ತಗೊಂಡೋಗಲ್ವಾ? ಇದು ನೀವು ನನ್ಗೆ ಉಪಕಾರ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಕು. ಅದ್ ಬಿಟ್ಬಿಟ್ಟು ನೀನ್ ಯಾವಾಗ ತಗೋತಿಯಾ ಅಂತ ನನ್ಗೆ ಕೇಳ್ತಿರಲ್ಲಕ್ಕ ನೀವು.